हाय एल्लरिगू नमस्कार करावळी स्वादक्के स्वागत इवत्तिन वीडियोदल्लि अवलक्कियिंद केसरी बात्न हेगे माडोदंत तोरिसिकोड्ता इदीनि तुंबाने ईजी आगि बेगने माड्कोबहुदु तिन्लिक्कंतू तुंबा रुचियागिरुत्ते बन्नि याव रीति माडोदंत नोडोण मोदलिगे नानु इल्लि स्टोव् मेले ओंदु प्यान् इट्टु अदरल्लि ओंदु कप् आगुवष्टु अवलक्कियन्न हाकोत्ता इदीनि अवलक्कियन्न स्वल्प हुर्कोबेकु ग्यास्न लो फ्लेम् अल्लि इट्टु इदन्न स्वल्प हुर्कोत्ता इदीनि एरडु निमिष अवलक्कि स्वल्प क्रिस्पी आगो तनक हुर्कोंड्रे साकागुत्ते नोडि ई रीति प्रेस् माडिदाग अवलक्कि तुंडागबेकु अष्टु तनक इदन्न ई रीति क्रिस्पी आगो तनक हुर्कोळ्ळि नेक्स्ट इवाग इदन्न ओंदु मिक्सि जारिगे हाकि पुडि माड्कोत्ता इदीनि तुंबा नुण्णगे पुडि माड्कोबारदु स्वल्प तर्तरियागि इरबेकु नोडि ई रीति स्वल्प तर्तरियागि पुडि माड्कोंडिदन्न पक्कदल्लि इट्कोत्ता इदीनि नेक्स्ट इवाग स्टोव् मेले ओंदु प्यान् इट्टु अदरल्लि एरडु चमच आगुवष्टु तुप्पन हाकोत्ता इदीनि ನಂತರ ಸ್ವಲ್ಪ ಗೋಡಂಬಿನ ಹಾಕೋತಾ ಇದೀನಿ ಗೋಡಂಬಿನ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ಇವಾಗ ನಾನು ಸ್ವಲ್ಪ ಒಣ ದ್ರಾಕ್ಷಿನ ಹಾಕೋತಾ ಇದೀನಿ ಇದನ್ನು ಸಹ ಸ್ವಲ್ಪ ಹುರ್ಕೋತಾ ಇದೀನಿ ದ್ರಾಕ್ಷಿ ಕಲರ್ ಚೇಂಜ್ ಆಗಿ ಈ ರೀತಿ ಸ್ವಲ್ಪ ಉಬ್ಬಿ ಬರೋ ತನಕ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಗೋಡಂಬಿ ಮತ್ತೆ ದ್ರಾಕ್ಷಿ ಎರಡನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನ ತೆಗೆದು ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದೀನಿ ನೆಕ್ಸ್ಟ್ ಇವಾಗ ಅದೇ ತುಪ್ಪಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಅವಲಕ್ಕಿನ ಹಾಕೋತಾ ಇದೀನಿ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ 2 ಚಮಚ ತುಪ್ಪನ ಹಾಕೊಂಡಿದ್ದೆ ಎಕ್ಸ್ಟ್ರಾ ಮತ್ತೆ ತುಪ್ಪನ ಹಾಕೊಂಡಿಲ್ಲ ಅದೇ ತುಪ್ಪದಲ್ಲಿ ಅವಲಕ್ಕಿ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡಿ ಅವಲಕ್ಕಿ ಪುಡಿ ತುಪ್ಪನೆಲ್ಲ ಚೆನ್ನಾಗಿ ಹಿರ್ಕೊಂಡಿದೆ ನೆಕ್ಸ್ಟ್ ಇವಾಗ 1 ಕಪ್ ಆಗುವಷ್ಟು ಹಾಲನ್ನ ಹಾಕೋತಾ ಇದೀನಿ ಹಾಗೆ 1/2 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದೀನಿ ಹಾಲು ಮತ್ತೆ ನೀರು ಹಾಕಿದ ಮೇಲೆ ಗಂಟೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆ ನಿರಬಾರದು ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಗಂಟೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅವಲಕ್ಕಿ ಹಾಲು ಮತ್ತೆ ನೀರನ್ನೆಲ್ಲ ಹಿರ್ಕೊಂಡು ದಪ್ಪ ಆಗ್ತಾ ಇದೆ ಇನ್ನು ಸ್ವಲ್ಪ ಇದು ಗಟ್ಟಿ ಆಗೋ ತನಕ ಈ ರೀತಿ ಕೈ ಆಡಿಸ್ತಾನೆ ಇರಿ ನೋಡಿ ಇದು ಗಟ್ಟಿ ಆಗಿದೆ ಇಷ್ಟು ಗಟ್ಟಿ ಆದಮೇಲೆ ನೆಕ್ಸ್ಟ್ ಇವಾಗ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದೀನಿ 1 ಕಪ್ ಅವಲಕ್ಕಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆನ ಹೆಚ್ಚು ಕಮ್ಮಿ ಹಾಕೋಬಹುದು ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದೀನಿ ಸಕ್ಕರೆ ಚೆನ್ನಾಗಿ ಕರಗಿ ನೀರು ಆಗಬೇಕು ನೋಡಿ ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ನೀರು ನೀರಾಗಿದೆ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಗ್ಯಾಸ್ ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾನೆ ಇರಿ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ ಇಷ್ಟ ಆದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಫುಡ್ ಕಲರ್ ನ ಹಾಕೋತಾ ಇದೀನಿ ಇದು ಆಪ್ಷನಲ್ ಬೇಕಿದ್ರಷ್ಟೇ ಹಾಕೋಬಹುದು ಫುಡ್ ಕಲರ್ ಬದಲು ಅರಶಿನ ಪೌಡರ್ ನಾದರೂ ಹಾಕೋಬಹುದು ನಾನು ಇಲ್ಲಿ yellow ಫುಡ್ ಕಲರ್ ನ ಹಾಕಿದೀನಿ ಫುಡ್ ಕಲರ್ ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದೀನಿ ಇನ್ನು ಸ್ವಲ್ಪ ಗಟ್ಟಿ ಆಗೋ ತನಕ ಈ ರೀತಿ ಕೈ ಆಡಿಸ್ತಾನೆ ಇರಿ ನೋಡಿ ಇಷ್ಟು ಗಟ್ಟಿ ಆದ್ರೆ ಸಾಕು ನೆಕ್ಸ್ಟ್ ಇವಾಗ ನಾನು ಫ್ಲೇವರ್ ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದೀನಿ ಹಾಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿ ಮತ್ತೆ ದ್ರಾಕ್ಷಿನೂ ಹಾಕೋತಾ ಇದೀನಿ ನಂತರ 1 ಚಮಚ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಫ್ಲೇವರ್ ಇಲ್ಲ ಕೇಸರಿ ಬಾತ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇದು ಈಜಿಯಾಗಿ ಪ್ಯಾನ್ ಇಂದ ಬಿಟ್ಕೋತಾ ಇದೆ ಇಷ್ಟ ಆದ್ರೆ ಸಾಕು ಅವಲಕ್ಕಿ ಕೇಸರಿ ಬಾತ್ನ ತುಂಬಾನೇ ಈಜಿಯಾಗಿ 10 ನಿಮಿಷದಲ್ಲಿ ಮಾಡ್ಕೋಬಹುದು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇವಾಗ ಸ್ಟೋವ್ ನ ಆಫ್ ಮಾಡ್ತಾ ಇದೀನಿ ನೋಡಿ ತುಂಬಾನೇ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ತಿಟ್ರು ಗಟ್ಟಿ ಆಗಲ್ಲ ಹಾಗೇನೇ ಸಾಫ್ಟ್ ಆಗಿರುತ್ತೆ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ರವೆ ಬದಲು ನೋಡಿ ಈ ರೀತಿ ಈಜಿಯಾಗಿ ಅವಲಕ್ಕಿಯಿಂದ ಕೇಸರಿ ಬಾತ್ನ ಮಾಡ್ಕೋಬಹುದು ಬಾಯಲ್ಲಿಟ್ರೆ ಕರಗೋಗ್ ಬಿಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ತುಂಬಾನೇ ರುಚಿಯಾದ ಅವಲಕ್ಕಿ ಕೇಸರಿ ಬಾತ್ ರೆಡಿ ಆಗಿದೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ದೇವರ ನೈವೇದ್ಯಕ್ಕೆ ತುಂಬಾನೇ ಈಜಿಯಾಗಿ ಕಡಿಮೆ ತುಪ್ಪನ ಉಪಯೋಗಿಸಿಕೊಂಡು ಈ ರೀತಿ ಕೇಸರಿ ಬಾತ್ನ ಮಾಡ್ಕೋಬಹುದು ನಿಮಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಗೆ ಎಲ್ಲಾ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವಾ ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ ಧನ್ಯವಾದಗಳು